ನಮ್ಮೆಲ್ಲರ ಪ್ರೀತಿಯ ಸಹೋದರ ದರ್ಶನ್ ಅವ್ರ ಬಗ್ಗೆ ನಾನು ಹೇಳಲೇಬೇಕು. ದರ್ಶನ್ ಅವರು ಉದ್ಭವ ಮೂರ್ತಿಯಲ್ಲ, ತುಂಬ ಶ್ರಮಜೀವಿ. ಸಿನಿಮಾ ಶೂಟಿಂಗ್ ಶುರುವಾಗುವಾಗ ನನಗನ್ಸಿತ್ತು ನಾನು ಒಬ್ಬ ದೊಡ್ಡ ಸ್ಟಾರ್ ಜೊತೆ ಕೆಲಸ ಮಾಡೋಕೆ ಹೋಗ್ತಾ ಇದ್ದೀನಿ ಅಂತ. ಸೆಟ್ಟಲ್ಲಿ ನನಗನ್ಸಿತ್ತು ಒಬ್ಬ ಒಳ್ಳೆ ಕಲಾವಿದನ ಜೊತೆ ನಾನು ಕೋ ಆರ್ಟಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಅಂತ. ಸಿನಿಮಾ ಎಲ್ಲ ಮುಗಿದು ಮನೆಗೆ ಬಂದಾಗ ನನಗನ್ಸಿತ್ತು ನನ್ನ ಜೀವನಕ್ಕೆ ಒಬ್ಬ ಒಳ್ಳೆ ಸಹೋದರ ಸಿಗ್ತ ಅಂತ. ಆ ಥರದ ಒಂದು ಪ್ರೀತಿ ನಮ್ಮೆಲ್ಲರ ಮೇಲೆ, ಅದೇ ಥರದ ಒಂದು ವಾತ್ಸಲ್ಯ ಸಿನಿಮಾ ಸೆಟ್ಟಲ್ಲಿ ಕೂಡ ಅಷ್ಟೆ, ತೆರೆ ಮೇಲೂ ಕೂಡ ಅಷ್ಟೆ. ಯಾವುದೇ ಒಂದು ಸೀನ್ ನಡೀತಾ ಇರಬೇಕಾದ್ರೆ ಅವ್ರು ಹೇಳ್ತಾರೆ ಇದು ನಿಮ್ಮ ಸೀನು ಅಂತ, ಇದು ನಿಮ್ಮ ಡೈಲಾಗು ಅಂತ. ಅವ್ರಿಗೆ ಯಾವ ಕಲಾವಿದರಿಗೆ ಎಷ್ಟು ಸ್ಪೇಸ್ ಕೊಡಬೇಕು ಅಂತ ಗೊತ್ತು. ಹಾಗಾಗಿ ನೀವು ಸಿನಿಮಾ ನೋಡಿದಾಗ ಅಂದ್ಕೊಳ್ತೀರಿ ಈ ಪುಟ್ಟ ಮಗು ತುಂಬ ಅದ್ಭುತವಾಗಿ ಅಭಿನಯಿಸಿರೋದನ್ನ ನೀವು ನೋಡ್ತೀರಿ. ಬಿರಾದಾರ್ ಸಾರ್ ಕೂಡ ತುಂಬ ದೊಡ್ಡ ಸ್ಕ್ರೀನ್ ಸ್ಪೇಸನ್ನು ತೊಗೊಂಡಿರೋದು ನೀವು ನೋಡ್ತೀರಿ. ಕುಮಾರ್ ಗೋವಿಂದ್ ಅವರು, ಅವಿನಾಶ್ ಅವರು, ಪದ್ಮ ವೆಸಂತಿ ಮೇಡಮ್ ಅವರು, ನಾನು, ನಮ್ಮೆಲ್ರಿಗೂ ಒಂದು ಚೇತನ್ ಅವರು, ಈಗ ಎಲ್ರಿಗೂ ಒಂದು ಸ್ಪೇಸ್ ಕೊಡೋದಿದೆಯಲ್ಲ ಅದು ಬಹುಶಃ ತುಂಬ ಅಪರೂಪದ್ದು. ಆವಾಗಲೇ ನಾನು ಅದಕ್ಕೆ ನಿಮ್ಗೆ ಹೇಳಿದ್ದು ಒಂದು ತಂಡವಾಗಿ ಹೇಗೆ ಗೆಲ್ಲಿಸೋದು ಅನ್ನುವಂಥ ಕ್ಲಾರಿಟಿ ಹೀರೋಗಾಗಲಿ ಡೈರೆಕ್ಟರ್ಗಾಗಲಿ ಎಲ್ರಿಗೂ ಇತ್ತು. ಹಾಗಾಗಿ ನಮಗೆ ನಮ್ಮ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ಪ್ರತಿಯೊಬ್ಬರು ಕಲಾವಿದರು ನಾವು ಈ ಸಿನಿಮಾದಲ್ಲಿ ಇರೋಕ್ಕೆ ಖುಷಿಯಾಗತ್ತೆ ಅಂತ. ದರ್ಶನ್ ಸರ್ ಅವರು ತುಂಬ ಮಾಸ್ ಹೀರೋ, ಅವ್ರ ಫೈಟು ಅದನ್ನೆಲ್ಲ ಎಲ್ಲ ನೋಡೋಕ್ಕೆ ಬರ್ತಾರೆ ಅಂತ ಎಲ್ಲರೂ ಹೇಳ್ತಿದ್ರಲ್ಲ, ನಾನು ತುಂಬ ಹತ್ತಿರದಲ್ಲಿ ನೋಡಿದ್ದೀನಿ. ಎಮೋಷನ್ ಸೀನ್ಗಳಲ್ಲಿ ಇಷ್ಟು ಅದ್ಭುತವಾಗಿ ಅವ್ರು ಆ್ಯಕ್ಟ್ ಮಾಡಿದ್ರು ಅಂದರೆ ಕೆಲವು ಸೀನ್ಗಳಲ್ಲಿ ನಾನೇ ಹೋಗಿ ತಬ್ಬಿ ಅವ್ರನ್ನ ಮುದ್ದಾಡಿದ್ದಿದೆ, ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು. ಆಮೇಲೆ ನೀವು ಕೊಟ್ಟಂಥ ಪ್ರೀತಿ, ನೀವು ಕೊಟ್ಟಂಥ ಸ್ಪೇಸ್ ಕಾಟೇರ ಮಾತ್ರ ಅಲ್ಲ, ನಮ್ಮ ಇಡೀ ಚಿತ್ರ ಜೀವನದಲ್ಲಿ ತುಂಬ ಅದ್ಭುತವಾದಂಥ ದಿನಗಳನ್ನ ನಾವು ನೋಡಿದ್ದೀವಿ. ನಾನು ತುಂಬ ಹಿಂದೆ ಎಲ್ಲರ ಮನೆ ದೋಸೆನು ಅನ್ನೋ ಸಿನಿಮಾದಲ್ಲಿ ನನ್ನ ಕೊನೆಯ ತಮ್ಮನಾಗಿ ಅವರು ಅಭಿನಯಿಸಿದರು. ಆ ಸಿನಿಮಾದಲ್ಲಿ ಅವರು ವಿಲನ್ನು. ನಾನು ಆವಾಗ ದರ್ಶನ್ ಅವ್ರನ್ನ ನೋಡ್ತಾ ಇದ್ದಿದ್ದ ರೀತಿ ಬಂತು, ಆ ಒಂದು ಕ್ಯಾರೆಕ್ಟರ್ ಮಾಡ್ತಾ ಇರುವಂಥ ಒಬ್ಬ ಕಲಾವಿದನಾಗಿ ನಾನು ಅವ್ರನ್ನ ನೋಡ್ತಾ ಇದ್ದೆ. ಆದರೆ ಅವರು ನಮ್ಮನ್ನು ತುಂಬ ಪ್ರೀತಿಯಿಂದ, ಗೌರವದಿಂದ, ಶ್ರುತಿ ಅನ್ನುವಂಥ ಒಂದು ಆರ್ಟಿಸ್ಟ್ ಅನ್ನೋ ಪ್ರೀತಿಯಿಂದ ಅವ್ರು ನೋಡ್ತಾ ಇದ್ರು. ಅದೇ ದರ್ಶನ್ ಅವರು, ಅದೇ ಶ್ರುತಿ ಕಾಟೇರದಲ್ಲಿ ನಾನು ನೋಡುವಂತಹ ದೃಷ್ಟಿಕೋನ ಬೇರೆ ಬೇರೆ ಆಗಿತ್ತು. ಒಬ್ಬ ದೊಡ್ಡ ಸ್ಟಾರ್ನ ನೋಡ್ತಾ ಇದ್ದೀನಿ, ಒಬ್ಬ ಸೆಲೆಬ್ರಿಟಿನ ನೋಡ್ತಾ ಇದ್ದೀನಿ, ಜನ ಎಲ್ಲ ತುಂಬ ಪ್ರೀತಿಸುವಂಥ ಒಬ್ಬ ಆರಾಧ್ಯ ದೈವವನ್ನು ನೋಡ್ತಾ ಇದ್ದೀನಿ ಅಂತ ನನಗೆ ದೃಷ್ಟಿಕೋನ ಬದಲಾಗಿತ್ತು. ಆದರೆ ಅವರಿಗೆ ಆ ಎಲ್ಲರ ಮನೆ ದೋಸೆಯಲ್ಲೂ ನೋಡ್ತಾ ಇದ್ದಂಥ ಒಬ್ಬ ದರ್ಶನ್ ಅವರಿದ್ದಾರಲ್ಲ, ಅದೇ ದರ್ಶನ್ ಅವ್ರನ್ನ ಇದೇ ಕಾಟೇರದಲ್ಲಿ ನೋಡಿದೆ. ಅವ್ರು ನೋಡ್ತಾ ಇದ್ದಂಥ ಪ್ರೀತಿ, ಅವ್ರು ಕೊಡ್ತಾ ಇದ್ದಂಥ ಗೌರವದಲ್ಲಿ ಯಾವುದೇ ವ್ಯತ್ಯಾಸ ಆಗಿರಲಿಲ್ಲ. ಇದೇ ಅಲ್ವಾ ಒಂದು ಬೆಳವಣಿಗೆ ಅಂತಂದರೆ, ಜನ ನಮ್ಮನ್ನು ನೋಡುವಂಥ ದೃಷ್ಟಿಕೋನ ಬದಲಾಗಬೇಕು, ನಾವು ನೋಡುವಂಥ ದೃಷ್ಟಿ ಬದಲಾಗಬಾರ್ದು. ನಮ್ಗೆ ಅದೇ ಪ್ರೀತಿ ಅದೇ ಗೌರವ ಇರುತ್ತೆ, ಜನರ ಮನಸ್ಸಲ್ಲಿ ನಮ್ಮನ್ನು ನೋಡುವಂಥ ದೃಷ್ಟಿಕೋನ ಬದಲಾಗಬೇಕು. ಆ ಎತ್ತರಕ್ಕೆ ಅವರು ಇವತ್ತು ಬೆಳೆದಿದ್ದಾರೆ, ಪಕ್ಕದಲ್ಲಿರುವಂಥ ಎಲ್ಲರನ್ನೂ ಬೆಳೆಸ್ತಾ ಇದ್ದಾರೆ. ಕಾಟೇರ 29ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ನನಗೆ ತುಂಬಾ ಆಸೆ ಇದೆ, ನಾನು ವೈಯಕ್ತಿಕವಾಗಿ ಸಿನಿಮಾವನ್ನು ತುಂಬ ಪ್ರೀತಿಸುವವಳು. ಇದು ನಮ್ಮ ಕನ್ನಡತನದ ಸಿನಿಮಾ. ಈ ವರ್ಷ ತುಂಬ ದೊಡ್ಡ ದೊಡ್ಡ ಸಿನಿಮಾಗಳು ಬಂದಿಲ್ಲ. ಎಲ್ಲರೂ ಹೇಳ್ತಾ ಇದ್ರು ಡಿಸೆಂಬರಲ್ಲಿ ಆ ಸಿನಿಮಾ ಬರುತ್ತೆ, ಈ ಸಿನಿಮಾ ಬರುತ್ತೆ, ಕಾಟೇರ ಹೇಗೆ ಏನು ಮಾಡುತ್ತೆ ಅಂತ. ನಾವು ಹೀಗೇನೆ ಆ ಸಿನಿಮಾ ಬರುತ್ತೆ, ಈ ಸಿನಿಮಾ ಅಂತ ಬರುತ್ತೆ ಅಂತ ಹೆದರ್ಕೊಳ್ತಾ ಇದ್ರೆ ನಾವು ಎದುರಿಸೋದು ಯಾವಾಗ ಅಂತ. ಹೆದರ್ಸ್ಬೇಕಾಗಿಲ್ಲ, ಎದುರಿಸುವುದು ಯಾವಾಗ ಅಂತ. ಈ ಸಿನಿಮಾ ಆ ಥರದ್ದು ಒಂದು ಒಳ್ಳೆ ಸ್ಪೇಸ್ ತಗೊಳ್ಳಿ. ಎಲ್ಲ ಹಬ್ಬಗಳಲ್ಲಿ ಯಾವುದೇ ಭಾಷೆಯ ಚಿತ್ರ ಬಂದರೂ ಕೂಡ ಕನ್ನಡ ಚಿತ್ರರಂಗ ದೊಡ್ಡ ಒಂದು ಬಾಕ್ಸ್ ಆಫೀಸಲ್ಲಿ ಗಳಿಕೆಯನ್ನ ಗಳಿಸುತ್ತೆ ಅನ್ನುವಂಥ ಒಂದು ಸ್ಪೇಸ್ನ ಕಾಟೇರ ಹುಟ್ಟಾಕತ್ತೆ ಅನ್ನುವಂಥ ನಂಬಿಕೆ ನನಗಿದೆ. ಅದಕ್ಕೆ ನಿಮ್ಮೆಲ್ಲರ, ಮಾಧ್ಯಮದವರ ಎಲ್ಲರ ಒಂದು ಸಹಾಯ ಬೇಕು ಅಂತ ಕೇಳಿಕೊಂಡು, ನನಗೆ ಕೊಟ್ಟಂಥ ಇಷ್ಟು ದೊಡ್ಡ ಸಮಯ, ಸಿನಿಮಾದಲ್ಲಿ ಮಾತ್ರ ಸ್ಪೇಸ್ ಅಲ್ಲ, ಈ ಒಂದು ಪ್ರೆಸ್ ಮೀಟಲ್ಲೂ ಇಷ್ಟೊಂದು ಸ್ಪೇಸ್ನ ಕೊಟ್ಟಿದ್ದಕ್ಕೆ, ತಾಳ್ಮೆಯಿಂದ ಎಲ್ಲರೂ ಕೂತಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳಂತ ಹೇಳ್ತೀನಿ. ನಮಸ್ಕಾರ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.